ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಕಾರ್ತಿಕದ ಮಾಸೆ ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಎಲ್ಲ ಮುಗಿಸಿಬಿಟ್ಟು ಬಾಗಿಲ್ಲ ತೊಳೆದು ರಂಗೋಲಿ ಹಾಕಿ ಇವಾಗ ಒಳಗಡೆ ಹೊಂಟೀನಿ ನೋಡ್ರಿ ಹಿಂದಿನ ದಿವಸದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ದೇವ್ರ ಸಹ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಈಗ ನೋಡ್ಬೋದು ದೇವ್ರ ಮನೆಯೂ ಕೂಡ ಎಲ್ಲ ಆಗೈತಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವ್ರ ಮನೆಯೂ ಕೂಡ ಒರೆಸ್ಕೋಬೇಕು ಇಲ್ಲಿ ನೋಡ್ಬೋದು ನಮ್ಮ ನವ್ಯನೂ ಕೂಡ ಬೇಗ ಎದ್ದುಬಿಟ್ಲು ನಮಿ ತಗ ಎಬ್ಬಸ್ತಿರ್ತೀನಿ ನೋಡ್ರಿ ಒಂಚೂರು ಸೌಂಡ್ ಆಯಿತು ಅಂದರೆ ಬಿಡ್ತಾಳೆ ಎದ್ದು ತಾನೇ ಈ ಥರ ಕಾಲು ಇಳೆಬಿಟ್ಕೊಂಡು ಕುಂತಾಳೆ ಕಣ್ಣು ನೋಡ್ರಿ ಹೆಂಗೆ ಮಾಡಕತ್ತಾಳ ಅಂದರೆ ಕಾಲು ಈ ಸೈಡ್ ಮಾಡಿಬಿಟ್ಟು ಸ್ವರ್ಟ್ ಮಕ್ಕೊಂಡಲ್ಲ ಅದಕ್ಕೆ ಕಾಲು ತೆಳಗ ಇಳೆ ಬಿಟ್ಕೊಂಡು ಕುಂತಾಳ ಇಲ್ಲಾಂದ್ರೆ ಅಕ್ಕಿ ಹಂಗೆ ಕುಂದ್ರಂಗಿಲ್ಲ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಕೂಡ ಬೇಗ ಎದ್ದಿದ್ರು ಅವರು ಕೂಡ ಎದ್ದು ಪಾತ್ರೆನೆಲ್ಲ ಉಜ್ಜಿ ಕೊಡಗತ್ತಾರ ನಾನು ಸಾರಿಗೆ ಬಿಸಿಗಿಟ್ಟಿದ್ದೆ ನಾನು ಹೊರಗಡೆ ಅದನ್ನೆಲ್ಲಾಗ ಮಾಡಾಕತ್ತಿದ್ ನೋಡಿರಿ ಬಾಗ್ಲ ಗುಡಿಸಿ ಒರೆಸಿ ಅದನ್ನೆಲ್ಲ ಮಾಡಿದ್ನೆಲ್ಲ ಅವರು ಎದ್ದು ಪಾತ್ರೆ ತೊಳೆಯಕತ್ತಿದ್ರು ನಾನು ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸು ಇಲ್ಲಿ ನೋಡ್ಬೋದು ಹಾಲನ್ನ ಬಿಸಿ ಇಡಬೇಕು ಫ್ರಿಜ್ನಾಗೆ ಇಟ್ಟಿದ್ವಲ್ಲ ರಾತ್ರಿ ಒಂದೊಂದು ಟೈಮು ಫ್ರಿಜ್ನಾಗ ಇಡ್ತೀನಿ ಒಂದೊಂದು ಟೈಮ್ ಇಡೋದಿಲ್ಲ ಬಿಸಿಲು ಜಾಸ್ತಿ ಇರುತ್ತೆ ನೋಡಿರಿ ಆವಾಗ ಫ್ರಿಜ್ನಾಗ ಇಡಬೇಕಾಗತ್ತೆ ಬಿಸಿಲು ಇರಲಾರ್ದಾಗ ತಂಪು ವಾತಾವರಣ ಇದ್ರೆ ಹೊರಗಡೆ ಇಟ್ರೂ ಏನಾಗೋಲ್ಲ ಹಾಲು ಒಡೆಯಂಗಿಲ್ಲ ಜಾಸ್ತಿ ಬಿಸಿಲಿದ್ದಾಗ ಎತ್ತಿ ಫ್ರಿಜ್ನಾಗ ಇಡಲೇಬೇಕಾಗುತ್ತೆ ಈಗ ಅವ್ರು ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅಡಿಗೆ ಮನಿನ ನಾನು ಅಷ್ಟಕ್ಕ ರೆಡಿ ಮಾಡ್ಕೊಂಡಾಗತ್ತೀನಿ ಅಮಾವಾಸಿ ಇತ್ತು ನೋಡ್ರಿ ಕೆಲಸ ಜಾಸ್ತಿ ಹಂಗಾಗಿ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಅಂತ ಅಂಥೇಳಿ ಚಿತ್ರಾನ್ನ ಮಾಡಗತ್ತೀನಿ ಬೆಳಿಗ್ಗೆ ಚಪಾತಿ ಮತ್ತು ಪನ್ನೀರ್ ತೊಗೊಂಬಂದಿದ್ರು ಹಿಂದಿನ ದಿವಸ ಪನ್ನೀರ್ ಪನ್ನೀರ್ ರೆಸಿಪಿ ಮತ್ತು ಚಪಾತಿ ಮಾಡಿಬಿಡು ಅಂತಂದರು ಈಗ ಚಪಾತಿ ಪನ್ನೀರ್ ಮಾಡ್ಕೊಂತ ನಿಂತ್ರೆ ಟೈಮ್ ಭಾಳ ಆಗುತ್ತೆ ಮತ್ತು ನಿಮಗೂರು ಅಕ್ಕಿಗೆ ನಮ್ಮ ತಗೋ ಲೇಟ್ ಲೇಟಾಗುತ್ತಾ ಆಮೇಲೆ ಈಗ ಅದು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ ಪನ್ನೀರ್ ತಂದಿರ್ತೀವಿ ನೋಡಿರಿ ಪಾಕ್ಸಿಗೆ ತಿನ್ನಾಕ ಅಂದ್ರೆ ಸಾಲೋದನ್ನೇ ಇಲ್ಲ ಅದು ಹಂಗಾಗಿ ಅಂದರೆ ಗ್ರೇವಿ ಜಾಸ್ತಿ ಮಾಡಿಬಿಟ್ಟು ಆಕೈತಿ ನಾನು ಟೈಮನೂ ಆಗುತ್ತಾ ಬೇಡ ರಾತ್ರಿ ಮಾಡ್ತೀನಿ ಈಗ ಚಿತ್ರಾನ್ನ ಮಾಡಿಬಿಡ್ತೀನಿ ಅಂದೆ ಹಾಗಾಗಿ ಚಿತ್ರಾನ್ನ ಮಾಡಾಕತ್ತಿದ್ದೆ ಫ್ರೆಂಡ್ಸು ನೋಡ್ಬೋದು ಕಸಾಗ ಗುಡಿಸ್ಕೊಟ್ಟಿದ್ದೆ ನಾನು ಅವರು ಮಾಪ್ ಹಾಕತ್ತಾರ ಫ್ರೆಂಡ್ಸ್ ಈಗ ಮಾಪ ಹಾಕಿ ಈಗ ನಮ್ಮಿತಾಗ ಸ್ಕೂಲಿಗೆ ಬಿಡೋಕೆ ಹೋಗ್ತಾರವ್ರು ಆಕಿನೂ ನಾಷ್ಟ ಮಾಡಿ ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳೆ ನೋಡ್ರಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ ಅಕ್ಕಿನ ಹೋಗಿ ನಮ್ಮಿತನ ಒಂದು ಎಂಟು ನಲ್ವತ್ತಂದ್ರೆ ಹೋಗ್ಬೇಕಾಕಿ ಎಂಟು ನಲ್ವತ್ತು ಐವತ್ತು ನಮ್ಮ ನಮಿತನ ಸ್ಕೂಲ್ ಟೈಮಿಂಗ್ಸು ಒಂದು ರೀತಿ ಪರವಾಗಿಲ್ಲ ಅನ್ಸುತ್ತೆ ನನಗೆ ಬಟ್ ಕೆಲವೊಂದು ಮಕ್ಕಳು ಸ್ಕೂಲ್ ಟೈಮಿಂಗ್ಸ್ ಅಂದ್ರೆ ಒಂದು ಹುಡುಗಿ ಅಂದು ಗಂಟೆಕ್ಕನ ಹೋಗ್ತಾಳೆ ಏಳು ಏಳುವರೆಗೆ ಹೋಗ್ತಾಳೆ ಇಲ್ಲಿ ನಮ್ಮ ಏರಿಯಾದಾಗ ಎಂಟಕ್ಕೆ ಹೋಗ್ತಾರೆ ಅಪ್ಪ ದೇವ್ರಿ ಎಷ್ಟು ಬೇಗ ಹೋಗ್ತಾರೆ ಕೆಲವೊಂದು ಮಕ್ಕಳು ಒಂದೊಂದು ಟೈಮು ನಮ್ಮ ನಮಿತಾ ಸ್ಕೂಲ್ ಟೈಮ ಬರೋಬ್ಬರಿ ಐತಿ ಅನಿಸ್ತೈತಿ ಯಾಕಂದ್ರೆ ಮಕ್ಕಳಿಗೆ ಚಳಿಗಾಲದಾಗ ಎದ್ದೇಳಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಅಷ್ಟು ಬೇಗ ಎದ್ದು ರೆಡಿ ಮಾಡಿ ಕಳ್ಸೋದು ಭಾಳ ಕಷ್ಟ ಮಕ್ಕಳಿಗೆ ಅಂದರೆ ಬೆಳಗಿನ ಟೈಮು ಒಳ್ಳೆಯದು ಮಕ್ಕಳಿಗೆ ಮೈಂಡ್ ಫ್ರೆಶ್ ಇರುತ್ತಾ ಅಂತೇಳ್ಬಿಟ್ಟು ಕೆಲವೊಂದು ಸ್ಕೂಲಲ್ಲಿ ಬೇಗನೆ ಇಟ್ಕೊಂಡಿರ್ತಾರೆ ಸ್ಕೂಲ್ ಟೈಮಿಂಗ್ಸು ಮಕ್ಕಳಿಗೇನೇ ಹೇಳ್ಕೊಟ್ರು ಅದೆಲ್ಲ ಅರ್ಥ ನೆನಪು ನೆನಪುಳೈತಿ ಅನ್ನೋ ಒಂದು ಕಾರಣದಿಂದ ಬೆಳಗ್ಗೆ ಬೇಗ ಟೈಮಿಂಗ್ ಇಟ್ಟಿರ್ತಾರೆ ಸ್ಕೂಲಲ್ಲಿ ಇವಾಗ ಆಕೆ ಹೋದ್ಮೇಲೆ ನಾನು ಮುಖ ತೊಳ್ಕೊಂಡ್ಬಂದು ನಾಷ್ಟ ನವ್ಯಾಗ ಮಾಡಿಸಿ ನಾನಿನ್ನೂ ಮಾಡಿದ್ದಿಲ್ಲ ಫ್ರೆಂಡ್ಸು ಸ್ನಾನ ಮಾಡ್ಕೊಂಬಂದ್ಬಿಟ್ರಾಯ್ತು ಇನ್ನು ನಾನು ತಿನ್ಕೊತ ಕುಂತ್ರು ಟೈಮ್ ಆಗ್ಬಿಡ್ತೈತಿ ಅಂತ ಹೇಳ್ಬಿಟ್ಟು ಫಸ್ಟ್ ನವ್ಯಾಗ ತಿನ್ನಿಸಿದೆ ನವ್ಯಾಗ ತಿನ್ನಿಸ್ಬಿಟ್ಟು ಇವಾಗ ನೋಡ್ಬೋದು ನಾನು ಸ್ನಾನ ಮಾಡ್ಕೊಂಬಂದು ಈಗ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕಾರ್ತೀಕದ ಮಾಸ ಇತ್ತಲ್ಲ ಏನಾರ ಸ್ವೀಟ್ ಮಾಡೋಣ ಅಂಥೇಳಿ ಸ್ವೀಟ್ ಮಾಡೋಕೆ ಸ್ವೀಟ್ ಪೊಂಗಲ್ ಮಾಡಿದ್ರಾಯ್ತು ಅದು ಬೇಗನೂ ಆಗುತ್ತೆ ಆಮೇಲೆ ಜಾಸ್ತಿ ಕೈ ಹಿಡಿಯೋಂಗಿಲ್ಲ ಅದನ್ನ ಮಾಡು ಇದನ್ನ ಮಾಡು ಅನ್ನೋಕೆ ಬೇಗ ಆಗ್ಬಿಡ್ತೈತಿ ಹಂಗಾಗಿ ಬ್ಯಾಳಿ ಮತ್ತು ಅಕ್ಕಿನ ಅಳತಿ ಮಾಡಿ ಹಾಕೊಂಡಾಗತ್ತೀನಿ ಒಂದು ಬಟ್ಲ ಅಕ್ಕಿ ಒಂದು ಬಟ್ಲ ಹೆಸ್ರು ಬ್ಯಾಳಿ ಹಾಕಿ ನಾನು ವಿಜಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಕೆಲವೊಬ್ರು ಹೆಸರು ಬೇಳಿನ ಹುರಿದ್ಬಿಟ್ಟು ತೊಳಿತಾರೆ ಬಟ್ ನಾನು ಹಂಗೆ ಡೈರೆಕ್ಟ್ ತೊಳೆದು ಬಿಟ್ಟ ಬೇಯಿಸ್ಕೊಂಡ್ಬಿಡ್ತೀನಿ ಎರಡು ಸೇಮ ಟೇಸ್ಟ್ ಇರುತ್ತಾ ಅನಿಸುತ್ತ ನನಗೆ ಹಂಗಾಗಿ ನಾನು ಜಾಸ್ತಿ ಹುರಿಯಕ್ಕೆ ಹೋಗೋದಿಲ್ಲ ಅದನ್ನು ಈಗ ಅವನ್ನೆಲ್ಲ ತೊಳೆದು ವಿಜಲ್ ಕೂಗಿಸ್ಕೋಬೇಕು ನೋಡ್ಬೋದು ಈಗ ನಾನು ಮತ್ತು ಬ್ಯಾಳಿನ ಮರ್ತಿದ್ದೆ ಮತ್ತು ಹೋಗಿ ಬ್ಯಾಳಿ ತೊಗೊಂಬಂದೆ ಫ್ರಿಜ್ನಾಗ ಈಗ ನೋಡಿರಿ ಒಂದು ಬಟ್ಲ ಬ್ಯಾಳಿ ಹಾಕ್ಕೊಂಡಾಗತ್ತೀನಿ ಇದು ತುಂಬ ಚೆನ್ನಾಗಿರ್ತತಿ ಫ್ರೆಂಡ್ಸ್ ಹಾಗಾಗಿ ನಾನು ಹಬ್ಬಕ್ಕೆ ಇದನ್ನ ಮಾಡಾಕತ್ತೀನಿ ಸ್ವೀಟ್ ಪೊಂಗಲ್ ಮನೆಯಾಗ ಮಕ್ಳಿಗೇ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ತೋರಿಸೋಕತ್ತೀನಿ ನಾನು ಒಂದು ಕಪ್ ಬ್ಯಾಳೆ ಒಂದು ಕಪ್ ಅಕ್ಕಿನ ತೊಳೆದು ಅದಕ್ಕೊಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿನಿ ನೀರು ಹಾಕಿಬಿಟ್ಟು ಈಗ ಒಂದು ಮೂರರಿಂದ ನಾಲ್ಕು ವಿಜಾಲ ಅದು ಪೂರ್ತಿ ಬ್ಯಾಳಿ ಮತ್ತು ಅಕ್ಕಿ ಒಂದು ನಾಲ್ಕು ವಿಜಾಲ ಕೂಗಿಸ್ಕೊಂಬಿಟ್ರೆ ಮೆತ್ತಗಾಗಿರ್ತೈತಿ ಈಗ ನಾನು ಇಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಮ್ಯಾಗಿಟ್ಟು ಗ್ಯಾಸ್ ಆನ್ ಮಾಡೀನಿ ನಾಲ್ಕು ವಿಜಾಲ ಕೂಗಿ ಮೇಲೆ ತಕ್ಕೋಬೇಕು ಈಗ ಇಲ್ಲಿ ನೋಡ್ಬೋದು ನಾನು ಎರಡು ಕಪ್ಪು ಇದು ಬ್ಯಾಳಿ ಮತ್ತು ಅಕ್ಕಿ ತೊಗೊಂಡಿದ್ದು ನೋಡಿರಿ ಅದಕ್ಕೆ ಎರಡು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ತಿನ್ನೋರು ಇನ್ನೊಂದು ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೋಬೋದು ಇಲ್ಲಿ ಬ್ಯಾಳಿ ಮತ್ತು ಅಕ್ಕಿ ಬೆಂದಿತ್ತು ಅದನ್ನು ಕೂಡ ತಾಳಿಗೆ ತೆಗೆದಿಟ್ಟೀನಿ ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಒಂದು ಗ್ಲಾಸಷ್ಟು ನೀರು ಆಗತ್ತೀನಿ ಅದು ಕರಗಬೇಕು ಅಂದರೆ ಹಾಗೆ ಡೈರೆಕ್ಟ್ ಹಾಕಿದ್ರೆ ಅದ್ರೊಳಗೆ ಬೆಲ್ಲದೊಳಗೆ ಏನಾದರೂ ಕಡ್ಡಿ ಕಸ ಇರ್ತೈತೆ ನೋಡಿರಿ ಹಂಗಾಗಿ ನಾನು ಡೈರೆಕ್ಟ್ ಬೆಲ್ಲನ ಅದಕ್ಕೆ ಹಾಕಿಲ್ಲ ಸಪ್ರೇಟ್ ಕುದಿಸ್ಕೊತೀನಿ ಎಲ್ಲ ಕರಗಿದ ಮೇಲೆ ಅದು ಸೋಸ್ಕೊತೀನಿ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕದಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಪೌಡ್ರನ್ನ ಅಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿನಿ ಬೆಲ್ಲನ ಅಂದರೆ ಈ ಥರ ನೋಡಿರಿ ಬೇಗನೆ ಮಾಡ್ಕೋಬೋದು ಅವಸರದ ಟೈಮಲ್ಲಿ ನಾವು ಹಂಗೆ ಹಿಡಿಯೋದು ಬೆಲ್ಲ ಹಂಗೆ ಇಟ್ಕೊಂಡ್ವಿ ಅಂದ್ರೆ ಮತ್ತದು ಟೈಮ್ ಭಾಳ ಹಿಡಿತೈತಿ ಹಂಗಾಗಿ ಚಿಕ್ಕ ಚಿಕ್ಕದು ಪೀಸ್ ಮಾಡಿ ಈಗ ಕುದಿಯಾಕಿಟ್ಟಿನಿ ಫ್ರೆಂಡ್ಸು ಒಂದು ಕುದಿ ಬಂದರೆ ಸಾಕು ಎಲ್ಲ ಕರಗಬೇಕಷ್ಟೆ ಅದೇನು ಪಾಕ ಬರೋ ಅಂಥ ಅವಶ್ಯಕತೆ ಇರೋಲ್ಲ ಈಗ ನೋಡಿರಿ ಎಲ್ಲ ಕರಿಗೈತಿ ಅದನ್ನು ನಾನೀಗ ಸೋಸ್ಕೊತೀನಿ ಅಕ್ಕಿ ಮತ್ತು ಬ್ಯಾಳಿಗೆ ಮಿಕ್ಸ್ ಮಾಡ್ಕೊತೀನಿ ಅದು ಅಕ್ಕಿ ಬ್ಯಾಳಿ ಸ್ವಲ್ಪ ಗಂಟು ಗಂಟಾಗಿರುತ್ತೆ ಫ್ರೆಂಡ್ಸು ಅದನ್ನು ಬಿಡಿಸ್ಕೋಬೇಕಾಗುತ್ತೆ ಅಂದರೆ ಹರಿದ ಮೇಲೆ ಗಟ್ಟಿ ಆಗುತ್ತೆ ಅದು ಉಂಡೆ ಉಂಡೆ ಥರ ಆಗುತ್ತೆ ಹಾಗಾಗಿ ನೋಡ್ಬೋದು ಈಗ ಸೋಸ್ಕೊಳಾಗತ್ತಿನ ಬೆಲ್ಲ ಅಷ್ಟೊಂದು ಏನು ಕಸ ಇರಲಿಲ್ಲ ಆದ್ರೂ ಯಾಕೆ ಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸೋಸ್ಕೊಂಡಿ ನೋಡ್ಬೋದು ಚಿಕ್ಕ ಚಿಕ್ಕದ ಇದು ಅನ್ನದಗಳು ಅದು ಇದ್ರಲ್ಲೇ ಮಿಕ್ಸ್ ಮಾಡಿದ್ದು ನೋಡ್ರಿ ಅದರದ್ದದು ಕಡ್ಡಿ ಕಸ ಅಂದರೆ ಏನು ಅಷ್ಟೊಂದು ಇರಲಿಲ್ಲ ಹಂಗೆ ಡೈರೆಕ್ಟ್ ಮಿಕ್ಸ್ ಮಾಡಿದ್ರೆ ನಡೀತಿತ್ತು ನಾನು ಬೇಡ ಯಾಕೆ ಸುಮ್ಮನೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಕಡ್ಡಿ ಕಸ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ನೋಡ್ರಿ ಈಗ ಸಾಣಿಗೆ ಹಿಡಿದು ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ಅನ್ನ ಬೆಲ್ಲ ಬ್ಯಾಳಿ ಎಲ್ಲ ಮಿಕ್ಸ್ ಆಗಬೇಕು ಯಾಕಂದರೆ ಇದು ಅನ್ನ ಕೆಳಗೆ ಇರ್ತೀವಿ ನೋಡಿರಿ ವಿಷಾಲ ಹೋದ್ಮೇಲೆ ಆರಿರ್ತೈತಿಲ್ಲ ಒಂದು ಈ ಥರ ಚಿಕ್ಕ ಚಿಕ್ಕ ಗಂಟು ಗಂಟು ಥರ ಆಗಿರ್ತೈತಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಲ್ಲದ ನೀರೊಳಗೆ ಈಗ ಮಿಕ್ಸ್ ಮಾಡ್ಕೊಂಡು ಮೇಲೆ ನಾನು ಮತ್ತೆ ಒಲೆ ಮೇಲೆ ಹಡ ಈಡಾಕತ್ತೀನಿ ನೋಡಿರಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಈಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಬೋದು ಅದು ಒಂದು ಕುದಿ ಕು ಬರೋವರೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ತುಪ್ಪ ಜಾಸ್ತಿ ಹಾಕಬೇಕು ಬಟ್ ನಾನು ಜಾಸ್ತಿ ತುಪ್ಪ ಯೂಸ್ ಮಾಡೋಕ್ಕೋಗಂಗಿಲ್ಲ ಇವಾಗ ಕರ್ದಿರೋದ ಐಟಮ್ನು ಕೂಡ ನಾನು ಜಾಸ್ತಿ ಮಾಡೋದಿಲ್ಲ ಮನೆಯಾಗ ಮುಂಚೆ ಎಲ್ಲ ಬಜ್ಜಿ ಬೋಂಡ ವಡೆ ಈ ಥರ ಎಲ್ಲ ಮಾಡ್ತಿದ್ದೆ ಬಟ್ ಈಗ ಮಾಡೋಂಗಿಲ್ಲ ನನಗೆ ಮಾಡಿದ್ನಿ ಅಂದ್ರೆ ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ ತಿಂದುಬಿಡ್ತೀವಿ ಆ ತಿಂದು ಮತ್ತಿಷ್ಟು ಉಬ್ಬ ಉಬ್ಬೋದು ಬೇಡ ಅಂತೇಳ್ಬಿಟ್ಟು ಮಾಡೋದೇ ಬಿಟ್ಬಿಟ್ಟೀನಿ ಜಾಸ್ತಿ ಒಂದು ಗ್ಲಾಸಷ್ಟು ಒಂದು ಚಿಕ್ಕ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿನಿ ನೋಡಿರಿ ಹಾಲು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರ್ತೈತಿ ಹಾಗಾಗಿ ಬೆಲ್ಲ ಬೆಲ್ಲದಿಂದ ಮಾಡ್ತೀವಲ್ಲ ಅದ್ರ ಟೇಸ್ಟೇ ಬೇರೆ ಸಕ್ಕರೆ ಪೊಂಗಲ್ಲ ಬೇ ಸಲನೂ ಮಾಡಿಲ್ಲ ನಾನು ಬಟ್ ಬೆಲ್ಲದ ಪೊಂಗಲ್ ಅಂತ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ರುಚಿ ಇರುತ್ತೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಸೈಡು ಗೋಧಿ ಹುಗ್ಗಿ ಅಂತ ಮಾಡ್ತಾರೆ ಆ ಗೋಧಿ ಹುಗ್ಗಿ ಮಾಡ್ಕೊಂಡು ತಿನ್ಬೇಕು ಅನ್ನೋದು ಭಾಳ ಆಸೆ ಐತಿ ಬಟ್ ನನಗದು ಗೋಧಿ ಸಿಗ್ತಾ ಇಲ್ಲ ಹೊರಗಡೆ ನಮ್ಮೂರಿಗೆ ಸೈಡ್ ಸಿಗುತ್ತೆ ಗೋಧಿ ಹುಗ್ಗಿ ಮಾಡೋವಂಥ ಗೋಧಿನ ಸಿಗ್ತವು ಊರಿಗೆ ಹೋದಾಗ ನೆನಪಾಗಲ್ಲ ತರಕ ಈಗ ನೋಡ್ರಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿನಿ ಹಸಿ ಕಾಯಿ ತುರಿ ಹಾಕ್ಕೊಂಡಿನಿ ಫ್ರೆಂಡ್ಸ್ ಬೇಕಂದ್ರೆ ಒಣದು ಹಾಕ್ಕೋಬೋದು ಹಸಿದು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇನ್ನೂ ಸ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ಅಂದರೆ ಹೆರ್ಜ್ಬೋದು ಸಣ್ಣಗೆ ಹೆರ್ಜ್ಕೋಬೋದು ನಾನೊಂದು ಚೂರು ದಪ್ಪ ಇರುತ್ತೆ ನೋಡಿರಿ ತುರೆ ಮನೆ ಅದರಿಂದ ಹೆಚ್ಕೊಂಡಿನೆಲ್ಲ ಉದ್ದ ಉದ್ದ ಜಾಸ್ತಿ ಇತ್ತು ಕೊಬ್ಬರಿ ಈಗ ಒಂದು ನಾಲ್ಕು ಏಲಕ್ಕಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕೊಂಡಾಗತ್ತಿನ ನೋಡಿರಿ ಏಲಕ್ಕಿ ಪೌಡ್ರ್ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಅದ್ರದ್ದು ಘಮನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಘಮ ಘಮ ಅಂತ ಇರ್ತೈತಿ ಇಲ್ಲಿ ನೋಡ್ಬೋದು ಗೋಡಂಬಿ ಮತ್ತು ಬಾದಾಮಿನ ಹೆಚ್ಚಿಟ್ಕೊಂಡಿನಿ ಚಿಕ್ಕ ಚಿಕ್ಕದಾಗಿ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಬೇಕಂದರೆ ನಮ್ಗೆ ಇದನ್ನು ಹಾಕ್ಕೋಬೋದು ಏನಂದರೆ ದ್ರಾಕ್ಷಿ ನಾನು ದ್ರಾಕ್ಷಿ ಜಾಸ್ತಿ ಯೂಸ್ ಹೋಗಂಗಿಲ್ಲ ಯಾಕಂದ್ರೆ ಮನೆಗೆ ಮಕ್ಕಳಿಗೆ ನಮ್ಮ ನವ್ಯ ನಮಿತಗೂ ಇಷ್ಟ ಇಲ್ಲ ದ್ರಾಕ್ಷಿ ನನಗೂ ಇಷ್ಟ ಇಲ್ಲ ಹಂಗಾಗಿ ನಾನು ಜಾಸ್ತಿ ಸ್ವೀಟಿಗೆ ಇದನ್ನು ಯೂಸ್ ಮಾಡ್ಕೋಲ್ಲ ದ್ರಾಕ್ಷಿನ ಬರೀ ಗೋಡಂಬಿ ಬಾದಾಮಿ ಇಟ್ಟಿರ್ತೀನಿ ಮನ್ಯಾಗ ನಮ್ಮ ಸಬ್ಸ್ಕ್ರೈಬರು ಆಸ್ಟ್ರೇಲಿಯಾದಿಂದ ಬಂದಿದ್ರು ಅವರು ನಮ್ಮ ನಮಿತಾಗ ನವ್ಯಾಗ ಮಾತಾಡ್ಸೋಕಂತ ಬಂದಿದ್ರು ಅವಾಗ ಜಗ್ಗು ತೊಗೊಂಬಂದಿದ್ರು ಡ್ರೈ ಫ್ರೂಟ್ಸು ಆಮೇಲೆ ದ್ರಾಕ್ಷಿ ದ್ರಾಕ್ಷಿ ಅಂತೂ ಎಷ್ಟು ಚೆನ್ನಾಗಿತ್ತು ಸ್ವೀಟ್ ಸ್ವೀಟು ಅದು ಎಷ್ಟು ದಿನದ ಮೇಲೆ ಖಾಲಿ ಆಯ್ತು ಬಟ್ ಬಾದಾಮಿ ಗೋಡಂಬಿ ಬೇಗ ಖಾಲಿ ಹಾಕವು ದ್ರಾಕ್ಷಿ ಹಂಗೆ ಕುತ್ಕೊಂತಾವ್ ಮನೆಯಲ್ಲೇ ಹಂಗಾಗಿ ನಾನು ಅವನ ತರಕ ಹೋಗಂಗಿಲ್ಲ ದ್ರಾಕ್ಷಿನ ಅವ್ರಂತರೂ ಜಗ್ಗು ತೊಗೊಂಬಂದಿದ್ರು ನಮ್ಮ ನಮಿತಾ ನವ್ಯಾಗ ಅವ್ರು ತಂದಿದ್ದು ನೆನಪು ಐತೆ ನೋಡ್ರಿ ಇನ್ನೂ ನೆನೆಸ್ತೀನಿ ನಾನು ಎಷ್ಟು ಚಾಕ್ಲೇಟು ಬಿಸ್ಕೆಟು ಸ್ನ್ಯಾಕ್ಸು ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಬಂದಿದ್ರು ಮತ್ತು ನಮ್ಮ ಒಂದು ಬರ್ತಡೇ ಇತ್ತು ಆಕಿಗೆ ಒಂದು ಡ್ರೆಸ್ ತೊಗೊಂಬಂದಿದ್ದು ಕೊಡಿಸಿದ್ರು ಆನ್ಲೈನಲ್ಲೇನ ಬುಕ್ ಮಾಡಿ ಮನೆಗೆ ಬರೋ ಹಂಗೆ ಮಾಡಿದ್ರು ಫ್ರೆಂಡ್ಸು ತುಂಬ ಹೆಲ್ಪ್ ಮಾಡ್ಯಾರ ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ಆಸ್ಟ್ರೇಲಿಯಾದಲ್ಲೇ ಇಬ್ಬರು ಸಬ್ಸ್ಕ್ರೈಬರ್ ಅದಾರ ಆ ಇಬ್ಬರು ಸಿಸ್ಟರು ಭಾಳ ಇಷ್ಟಪಡ್ತಾರೆ ಆಮೇಲೆ ಭಾಳ ನಮ್ಗೆ ಹೆಲ್ಪ್ ಮಾಡಿದ್ರು ಆವಾಗ ಆಮೇಲೆ ಅಮೇರಿಕಾದಲ್ಲಿ ಇಬ್ಬರು ಸಿಸ್ಟರ್ ಅದಾರ ಅವರು ಕೂಡ ಅಷ್ಟೇ ನಮ್ಗೆ ಆ ಸ್ವಂತ ಅಕ್ಕ ತಂಗಿಯರ್ತಾರ ನನಗೆ ಅಷ್ಟೇ ಹೆಲ್ಪ್ ಮಾಡ್ಯಾರ ಅಷ್ಟು ನಮ್ಮನ್ನ ಇದನ್ನ ಮಾಡಿದರು ಏನಂದರೆ ಖುಷಿಪಡಿಸಿದರು ನಮ್ಮ ಅಮೇರಿಕ ಸಬ್ಸ್ಕ್ರೈಬರ್ ಒಬ್ಬರು ಭಾಳ ಅಂದ್ರೆ ಭಾಳ ದೊಡ್ಡ ಹೆಲ್ಪ್ ಮಾಡಿದ್ರು ಅವರು ಅದು ಮರೆಯೋಕ್ಕಾಗಂಗಿಲ್ಲ ಅವ್ರ ಹೆಲ್ಪ್ನ ಅಷ್ಟು ಹೆಲ್ಪ್ ದುಡ್ಡಿಂದಾಗಲಿ ಇನ್ನೊಂದಾಗಲಿ ಸಪೋರ್ಟು ಏನಾದರೂ ಇದ್ದಾಗ ಸಹ ಇದನ್ನು ಹೇಳೋದು ಧೈರ್ಯ ಹೇಳೋದು ಈ ಥರ ಭಾಳ ನನಗೆ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಇನ್ನೂ ಅವ್ರು ನನಗೆ ಕಾಂಟ್ಯಾಕ್ಟ್ನಲ್ಲಿ ಅದಾರ ನಾನು ಇನ್ನೂ ಜಾಸ್ತಿ ಅವರಿಗೆ ಮೆಸೇಜ್ ಮಾಡೋದು ಫೋನ್ ಮಾಡೋಕ್ಕೋಗಲ್ಲ ಯಾಕಂದರೆ ಇಲ್ಲಿ ಟೈಮ ಬೇರೆ ಇರುತ್ತಾ ಅಲ್ಲಿ ಟೈಮ್ ಬೇರೆ ಇರ್ತೈತಿ ಹಾಗಾಗಿ ನಾನಾಗಲಿ ಮಾಡೋಕ್ಕೋಗಿಲ್ಲ ಏನಾದರೂ ಅವ್ರ ನೆನಪಾದ್ರೆ ಮೆಸೇಜ್ ಹಾಕ್ತೀನಿ ಇಲ್ಲಾಂದ್ರೆ ಅವರ ಮಾಡಿರ್ತಾರೆ ಒಂದೊಂದು ಟೈಮು ಫೋನು ಮಾಡಿರ್ತಾರೆ ಮೆಸೇಜ್ ಮಾಡಿರ್ತಾರೆ ಫ್ರೆಂಡ್ಸ್ ಈಗ ನೋಡ್ಬೋದು ನಾನು ಪೊಂಗಲ್ ಮಾಡಿದ ಮೇಲೆ ಇದನ್ನು ಏನಪ್ಪ ಅಂತಂದರೆ ಏನೇನೋ ಹೇಳೋಕ್ಕೋಗಿ ಏನೇನೋ ಬಿಟ್ಬಿಟ್ಟೆ ವೀಡಿಯೋನೋ ಫ್ರೆಂಡ್ಸ್ ಪೊಂಗಲ್ ಮಾಡಿದ ಮೇಲೆ ದೇವರ ಮನೆನ ಒರೆಸ್ಕೊಂಡೆ ಹೊರ್ಸ್ಕೊಂಡ್ಬಿಟ್ಟು ಎಲ್ಲ ಪೂಜೆ ಮಾಡಿದಾಗ ವೀಡಿಯೋ ಮಾಡ್ಕೊಂಡಿನಿ ಯಾಕಂದರೆ ಪ್ರತಿ ಸಲವೂ ಪೂಜೆ ಮಾಡ್ತೀನಿ ಪ್ರತಿ ಸಲ ಪೂಜೆ ಮಾಡಿದಾಗ ವೀಡಿಯೋ ಮಾಡ್ತಾನೆ ಇರ್ತೀನಿ ಪದೇ ಪದೇ ಅನ್ನ ತೋರ್ಸಕ್ಕೆ ನನಗೂ ಬೇಜಾರಲ್ಲ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಪೂಜೆ ಆದಮೇಲೆ ನಿಮ್ಮ ಜೊತೆ ಶೇರ್ ಹತ್ತೀನಿ ಫ್ರೆಂಡ್ಸ್ ನಮ್ಮ ನಾವೇ ಅಲ್ಲೇ ಚಾಪಿ ಹಾಕಿ ಮನಗಿಸಿದ್ದೆ ಸಿದ್ದೆ ಪೂಜೆ ಮಾಡೋಕೆ ಬಿಡೋದಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಚಾಪಿ ಮ್ಯಾಲೆ ಪೂರ್ತಿ ಹಾಕಿ ಜರ್ಕೊತ ಜರ್ಕೊಂತ ಅಲ್ಲಿ ಹೋಗ್ಯಾಳ ಒಟ್ಟು ಬೆಚ್ಚಗ ಕುಂದಿರ್ಲಿ ಅಂತ ನಾನು ಚಾಪಿ ಹಾಕಿ ಕುಂದ್ರಸ್ತೀನಿ ಆ ಚಾಪಿ ಹಾಕಿ ಕುಂದ್ರದ ಎಲ್ಲಾಕಿ ಹೊರಗ ಬಂದುಬಿಡ್ತಾಳೆ ಸರ್ಕೊಂಡು ಸರ್ಕೊಂಡು ಚಳಿಗಾಲನೆಲ್ಲ ಜುನು ಜೂನು ಅಂತೈತಿ ಅಂತ ನಾನು ಚಾಪಿ ಹಾಕುಂದ್ರಿಸ್ತೀನಿ ಇಲ್ಲ ಚೇರ್ ಮಾಡಿ ಕುಂದ್ರಿಸ್ತೀನಿ ಹ್ಞೂ ಅಕ್ಕಿ ಅಂತೂ ಒಟ್ಟ ಹೇಳಿದ ಮಾತಾ ಕೇಳಲ್ಲ ನಮ್ಮ ನಾವೇ ಏನು ಮಾಡೋಕ್ಕಾಗಲ್ಲ ಅಕ್ಕಿಗೆ ಹೆಂಗೆ ಇಷ್ಟ ಬರ್ತಾ ಹಂಗಿರಲಿ ಅಂತ ಸುಮ್ಮನೆ ಅಕ್ಕಿ ನಾನು ನೋಡ್ರಿ ಪೊಂಗಲ್ ಹಿಂಗಾಗೈತಿ ದೇವ್ರಿಗೆ ನೈವೇದ್ಯನೂ ಆಯಿತು ಪೂಜೆನೂ ಆಯಿತು ಈಗ ನಾವ್ಯಾಗ ಮಧ್ಯಾಹ್ನ ಆಗಿತ್ತು ಇದೇ ಅಮಾವಾಸ್ಯೆ ನೋಡ್ರಿ ನಾನು ಮಧ್ಯಾಹ್ನ ಪೂಜೆ ಮಾಡಿದ್ದು ಅಂದ್ರೆ ಒಂದು ಹನ್ನೆರಡು ಒಂದು ಗಂಟೆ ಆಗಿತ್ತು ಪೂಜೆ ಮುಗಿಸೋದ್ರೊಳಗನ ಏನು ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಇನ್ನು ಸಾಯಂಕಾಲ ಮಠ ಅಂದರೆ ಸುಮ್ಮನೆ ಸಾಯಂಕಾಲನೂ ರಾತ್ರಿಯೇ ಟೈಮ್ ಟೈಮು ಅಂತ ಅಂಥೇಳಿ ಮಾಡಿಬಿಟ್ಟೆ ಟೈಮ್ ಆದ್ರೆ ಆಗೋದಕ್ಕ ಅಂತಂದು ಪೂಜೆ ಗೀಜೆ ಮುಗಿಸಿ ಈಗ ನೋಡ್ರಿ ಇಬ್ಬರು ಪೊಂಗಲ್ ತಿನ್ನಕತ್ತೀವಿ ಅಕ್ಕಿಗೆ ಅಕ್ಕಿನೂ ತಿಂದ್ಲು ನಾವೇ ಅಕ್ಕಿ ತಿಂದ ಮೇಲೆ ನಾನು ತಿನ್ನಕತ್ತೀನಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಪೊಂಗಲ್ ಸ್ವೀಟ್ ಪೊಂಗಲ್ ಮೊನ್ನೆ ಈಗ ಒಂದು ಹದಿನೈದು ದಿವಸದಿಂದ ನಾನು ಸ ಖಾರ ಪೊಂಗಲ್ ಮಾಡಿದ್ದೆ ಇವತ್ತು ಸ್ವೀಟ್ ಪೊಂಗಲ್ ಮಾಡೀನಿ ದೇವ್ರ ನೈವೇದ್ಯಕ್ಕೆ ಅದು ಹೋಳಿಗೆ ಪಾಳ್ಗೆ ಮಾಡ್ಬೇಕಂತೀನಿ ಈಗ ನಾ ಜಂಜಾಟ ಹೋಳಿಗೆ ಮಾಡೋದು ಹಾಗಾಗಿ ನಮ್ಮ ಮನೆಯವ್ರ ಮನೆ ಒಳಗಡೆ ತೊಗೊಂಬಂದು ಕೊಟ್ಟಿದ್ದರು ಆ ಹೋಳಿಗೆ ಮನೆಯೊಳಗೆ ತಿಂದಿದ್ವಿ ಹಂಗಾಗಿ ಹೋಳಿಗೆ ಪಳಿಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಅವು ಚೆನ್ನಾಗಿರ್ತಾವ ಅಲ್ಲಿ ತೊಗೊಂಬಂದು ಕೊಟ್ಟಿದ್ರು ಈಗ ನೋಡ್ಬೋದು ಮತ್ತು ಸಾಯಂಕಾಲ ದೀಪ ಹಚ್ಚಿದ್ದೆ ಅದು ಒಂದು ಕ್ಲಿಪ್ ತೊಗೊಂಡಿದ್ದೆ ವಿಡಿಯೋ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಸಾಯಂಕಾಲ ಮತ್ತು ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಧೂಪ ಹಾಕಿದ್ದೆ ಮಧ್ಯಾಹ್ನ ಧೂಪ ಹಾಕಿದ್ದಿಲ್ಲ ನಾನು ಮಧ್ಯಾಹ್ನ ಏನು ಧೂಪ ಹಾಕೋದು ಸಾಯಂಕಾಲ ಧೂಪ ಹಚ್ಚಿದ್ರಾಯಿತು ಅಂಥೇಳಿ ಧೂಪ ಹಚ್ಚಿ ನೋಡ್ರಿ ನಾವೇ ಹಗಲೆಲ್ಲ ಇರ್ತಾವೆ ನಮ್ಮ ನಾವೇ ರಾತ್ರಿ ಆದ್ಲೇನಾ ಕಿರಿಕಿರಿ ಜಾಸ್ತಿ ಅದು ಯಾಕೆ ಹಂಗೆ ಮಾಡ್ತಾಳೆ ಏನೋ ಒಂದೊಂದು ಸಲ ఇష్ట ఫ్రెండ్స్ ఇవతిన వీడియో థ్యాంక్స్ ఫార్ వాచింగ్